40,000 ಕೋಟಿ ಹಗರಣ ಆಗಿದೆ ಬಿಜೆಪಿ ಕಾಲದಲ್ಲಿ ಅಂತ ಆರೋಪ ಮಾಡಿದ್ರು. ಆದ್ರೆ ಬಿಜೆಪಿ ಹೇಳ್ತಾ ಇರೋದು ಏನಂತಂದ್ರೆ, ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಇದು ಮಾಡ್ತಾ ಇದಾರೆ. ಯತ್ನಾಳ್ ಅವರು ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ನಿಮಗೆ ಕಳೆದ 5 ವರ್ಷದಿಂದ ಯತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಒಗಿತಾನೆ ಇದ್ದಾರೆ. ಒಂದಾದ್ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿ ಜೆ ಪಿ ಅಂದರೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಇವರಿಗೆ ಧೈರ್ಯ ಇಲ್ಲ. ನಿನ್ನೇನೋ ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ, ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಿಳ್ಕೊಂಡ್ರೆ ಆ್ಯಕ್ಷನ್ ತೊಗೋತಾರೆ ಅಂತೇಳಿ. ನಿಮ್ಮ ದೌರ್ಬಲ್ಯ ಅದು ಅಂದರೆ ನಿಮ್ಮ ಏನೋ ಸತ್ಯ ಇರ್ಬೋದು ಯತ್ನಾಳ್ ಅವ್ರು ಹೇಳಿದ್ದೆ ಎಲ್ಲನೂ ಕೂಡ, ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಆ್ಯಕ್ಷನ್ ತೊಗೊಳಕ್ಕೆ. ಯತ್ನಾಳ್ ಅವ್ರು ಏನೆಲ್ಲ ಹೇಳಿದ್ದಾರೆ ಕಳೆದ 5 ವರ್ಷದಲ್ಲಿ, 5 ವರ್ಷ 3 ತಿಂಗಳು 4 ತಿಂಗಳು 5 ವರ್ಷದಲ್ಲಿ ಏನೇನು ಯತ್ನಾಳ್ ಹೇಳಿದ್ದಾರೆ ಎಲ್ಲ ಸತ್ಯ ಇದೆ. ಅದಕ್ಕೆ ಬಿ ಜೆ ಪಿಯವರು ಹೆದರ್ಕೊಂಡಿದ್ದಾರೆ. ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ, ಅದು ಇವರು ಬಿ ಜೆ ಪಿಯವರು ಅವರ ದೌರ್ಬಲ್ಯಗಳೇನಿದ್ದಾವೆ ಅದೆಲ್ಲ ಯತ್ನಾಳ್ ಅವ್ರ ಕಡೆ ಇದೆ ಅಂತ ಅನ್ನಿಸ್ತದೆ ಇದು ನೋಡಿದರೆ. ಯಾಕಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ಯಾಕೆ ತೊಗೋತಾ ಇಲ್ಲ? ಹೌದಪ್ಪ, ಅವ್ರು ಕಾಂಗ್ರೆಸ್ ಏಜೆಂಟ್ ಇದ್ದರು ಅಂತ ಕೊಡ್ರಿ, ನೀವು ಆ್ಯಕ್ಷನ್ ತೊಗೊಳಕ್ಕೆ ನಿಮ್ಗೆ ಇರ್ತದೆ. ಅದು ನನಗೆ ಗೊತ್ತಿಲ್ಲ, ಮತ್ತೆ ಆಕ್ಷನ್ ತಗೊಳಿಕನೇ ಹಂಗೆ ಅನಿಸ್ತದೆ. ಅದೇ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಇಲ್ಲ, ಕಾಂಗ್ರೆಸ್ಗೂ ಯತ್ನಾಳ್ಗೂ ಸಂಬಂಧ ಇಲ್ಲ. ಸರ್, ಈಗ ಯತ್ನಾಳ್ ಅವರು ಆರೋಪ ಮಾಡ್ತಾ ಇದ್ದಾರೆ ಅವ್ರ ಹತ್ರ ದಾಖಲೆ ಇರ್ಬೋದು, ಆ ಕಾರಣಕ್ಕೋಸ್ಕರ ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಆದ್ರೆ ಸರ್ಕಾರ ಆಗಿ ಸರ್ಕಾರದ ಒಳಗಡೆಗೆ ಒಂದಷ್ಟು ದಾಖಲೆಗಳಂತೂ ಇದ್ದೇ ಇರ್ತವೆ ಸರ್, ಹಿಂದಿನ ಕಾಲದಲ್ಲಿ ಏನೇನಾಗಿತ್ತು ಅನ್ನೋದು, ಆ ಥರದ ಸರ್ಕಾರದ ಹತ್ರ ಏನಾದ್ರು ದಾಖಲೆ ಇದೆಯಾ ಸರ್? ಸರ್ಕಾರ ನಾನು ಹೇಳ್ತಾ ಇದ್ದೀನಲ್ಲ, ಈಗಾಗಲೇ ಫ್ಲೋರ್ ಆಫ್ ದ ಹೌಸನ್ನು ಕೂಡ ಹೇಳಿದ್ದೀವಿ, ತನಿಖೆನೂ ಕೂಡ ಮಾಡ್ತಾ ಇದ್ದೀವಿ, ಈಗ ಈ ಕೊರೋನಾ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು ಬೇರೆ ಬೇರೆ ಏನು ಹಗರಣಗಳಾಗಿದ್ದಾವೆ ಆ ಎಲ್ಲ ಕೊರೋನಾ ಹಿಡ್ಕೊಂಡು ಎಲ್ಲವನ್ನು ಕೂಡ ಸರ್ಕಾರ ಈಗ ಅದನ್ನು ತನಿಖೆ ಮಾಡ್ತಾ ಇದ್ದೀವಿ. ಆ ತನಿಖೆಯಲ್ಲಿ ಸತ್ಯಾಸತ್ಯ ಹೊರಗೆ ಬರ್ತದೆ. ಸರ್ಕಾರ ಸುಮ್ಮನೆ ಕೂತಿಲ್ಲ, ಬಿ ಜೆ ಪಿ ಅವಧಿಯಲ್ಲಿ ಏನೇನು ಆಗಿದಾವು ಅವೆಲ್ಲವನ್ನು ನಾವು ಇದು ಮಾಡ್ತೇವೆ. ವಿಶೇಷವಾಗಿ ಕೊರೋನಾದಲ್ಲಿ ಆಗಿರುವಂಥ ಅವ್ಯವಹಾರಗಳಿದ್ದವ್ರು ಅವೆಲ್ಲವನ್ನು ಬಯಲಿಗೆಳಿತೀವಿ.